ಅವರು ಟಾರ್ಚರ್ ಕೊಡ್ತಿದ್ದಾಳೆ, ನಾನು ಅವಳು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ನಿನ್ ರಾಜಕೀಯ ಜೀವನನೇ ಹಾಳು ಮಾಡ್ತೀನಿ ಅಂತ ಟಾರ್ಚರ್ ಕೊಡ್ತಿದ್ದಾಳೆ, ನಿನ್ನ ಹೆಂಡತಿ ಮಕ್ಕಳು ಅವ್ರ ಭವಿಷ್ಯನೂ ಹಾಳಾಗುತ್ತೆ ಅಂತ ಟಾರ್ಚರ್ ಕೊಡ್ತಿದ್ದಾರೆ. ಅದ್ರ ಸ್ಟ್ರೆಸ್ ಅವ್ರಿಗೆ ತುಂಬಾ ಇತ್ತು ಸರ್. ಅವ್ರು ತುಂಬಾ ಡಿಪ್ರೆಸ್ ಹೋಗಿದ್ರು ಅಂದ್ರೆ ನಾನು ಅವ್ರನ್ನ ಫಸ್ಟ್ ಗೊತ್ತಾದಾಗ ತುಂಬಾ ನಾನು ಗಲಾಟೆ ಮಾಡಿದ್ದೀನಿ ಸರ್, ಯಾವ ಹೆಂಡತಿಗೆ ಗಲಾಟೆ ಮಾಡಲ್ಲ ಸರ್, ನಾನು ಅದೇ ತರ ಮಾಡಿದ್ದೀನಿ. ಅದ್ರ ಬಗ್ಗೆ ಗಮನಕ್ಕೆ ಬಂದಿಲ್ಲ ಸರ್. ಅದು ನೀವು ಈ ಸ್ಟೇಷನ್ ಔಟ್ ಆಫ್ ದಿ ಸ್ಟೇಷನ್ ಇದನ್ನೆಲ್ಲಾನು ಕೂಡ ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿದಾಗ ಎಷ್ಟು ಸರಿ ಮಾತುಕತೆ ಮಾತಾಡಿದ್ರಿ ಮೇಡಮ್ ಅವ್ರಿಗೆ? ಸರ್ ಮಾತುಕತೆ ಅಂದ್ರೆ ಆ ತರ ಅಲ್ಲ ಸರ್, ಈಗ ಅಪ್ಪ ಅಮ್ಮ ಕುತ್ಕೊಂಡು ಇವ್ರು ಫ್ಯಾಮಿಲಿ ಹತ್ರ ಅಷ್ಟು ಬೇಟೆ ರೇಖನ್ ಯಾವ್ದು ಕರ್ಸಿಲ್ಲ, ನಾವು ಮನೆಗೆಲ್ಲ ರೇಖನ್ ಕರ್ಸಿ ಸೆಟಲ್ಮೆಂಟ್ ಅಂತ. ಏನ್ ಸೆಟಲ್ಮೆಂಟ್ ಅಂದ್ರೆ ಏನಿದೆ ಸರ್ ಇದ್ರ ಸೆಟಲ್ಮೆಂಟ್? ಸ್ಟೇ ತಂದಿದ್ದಾರೆ ಸರ್ ಅನಂತ್ ರಾಜ್ ಅವರೇ ಸ್ಟೇ ತಂದಿದ್ದಾರೆ. ಅವ್ಳು ಟಾರ್ಚರ್ ಇಲ್ಲ ಅಂದಿದ್ರೆ ಅವ್ರು ಸ್ಟೇ ತರ್ತಿದ್ರ ಸರ್, ಅವರೇ ಜೀವಂತವಾಗಿದ್ದಾಗ ಅವ್ರು ಸ್ಟೇ ತರ್ತಾರೆ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಲಾಯರ್ ಬರ್ತಾ ಇದಾರೆ ಸರ್. ಅನಂತ್ ರಾಜ್ ಅವರೇ ಹೋಗಿ ಲಾಯರ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅವ್ರ ದುಃಖನೆಲ್ಲ ಹೇಳ್ಕೊಂಡು ಸ್ಟೇ ತಗೊಂಡಿದ್ದಾರೆ. ಅವರೇ ನನಗೆ ಆಗ್ತಾ ಇರೋ ಟಾರ್ಚರ್ ತಡಿಲಾರ್ದೆ ಅವರೇ ಜೀವಂತವಾಗಿದ್ದಾಗ ಹೋಗಿ ಸ್ಟೇ ತಂದಿದ್ದಾರೆ. ಅವರು ಬ್ಲಾಕ್ ಮಾಡ್ತೀವಿ ನಾವು ನಾನಿದ್ದೆ ಸರ್, ಅವರು ಎಂ ಆರ್ ಆರ್ ಅಲ್ಲಿದ್ದರು, ಎಂ ಆರ್ ಆರ್ ಅಲ್ಲಿದ್ದರು. ಯಾವ್ದು ವಿಚಾರ ಹೇಳಿ? ಘಟನೆ ಆದ ನಂತರ ಇವರು ಸಾವಿರದ ನಂತರ ಹನಿ ಟ್ರಾಪ್ ಕೇಸ್ ನ ಕೇಸ್ ಆಗಿದೆ. ಹನಿ ಟ್ರಾಪ್ ಕೇಸ್ ಅಲ್ಲಿ ಒಂದಿಷ್ಟು ಹೆಸರುಗಳನ್ನ ಪ್ರಸ್ತಾಪ ಮಾಡಿ ಕೊಟ್ಟಿದ್ದೀನಿ. ಆ ಹೆಸರುಗಳ ಪಾತ್ರ ಏನಿದೆ? ಹೇಳ್ತೀನಿ ನಾನು. ಹೆಸರುಗಳ ಪಾತ್ರ ಏನಂದ್ರೆ ಅವರು ಅವ್ರ ಹೆಸರು ಬೇಡ, ಅವರು ಏನ್ ಮಾಡಿದ್ರು, ಅವ್ರು ಬ್ಲಾಕ್ ಮಾಡಿದಾಗ ನಮ್ಗೆ ಕಾನ್ಫರೆನ್ಸ್ ಕಾಲ್ ಬರುತ್ತೆ. ಕಾನ್ಫರೆನ್ಸ್ ಕಾಲ್ ಅಲ್ಲಿ ಬಂದಾಗ ನಮಗೆ ಬ್ಲಾಕಿಂಗ್ ಮೀ ವಿಲ್ ನಾಟ್ ಸಾಲ್ವ್ ದ ಪ್ರಾಬ್ಲಮ್, ಸುಮ್ಮನೆ ನಾವು ಇದ್ ಮಾಡಿ ಸೆಟಲ್ಮೆಂಟ್ ಮಾಡ್ತಾರೆ. ರೇಖಾ ನಂಬರ್ನ ಅನಂತ್ ರಾಜು ಬ್ಲಾಕ್ ಮಾಡ್ತಾರೆ. ಬ್ಲಾಕ್ ಮಾಡಿದಾಗ ಆತರ ಕಾನ್ಫರೆನ್ಸ್ ಕಾಲ್ ಬರುತ್ತೆ. ಕಾನ್ಫರೆನ್ಸ್ ಕಾಲ್ ಬಂದಾಗ ನಾವು ಅವ್ರನ್ನ ಏನ್ ಮಾಡ್ತೀವಿ, ನೀವು ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಯಾಕಾದ್ರ ಅಂತ ಕೇಳ್ತೀವಿ. ಇಲ್ಲ ಇಲ್ಲ, ಅವರು ಸ್ವಲ್ಪ ಇದಾಗ್ಬಿಡ್ತಾರೆ, ಇಲ್ಲ ನಾವು ಹೇಳಿದ್ವಿ ಇದ್ರಲ್ಲಿ ಇನ್ವಾಲ್ವ್ ಆಗ್ಬೇಡ, ಇದ್ ಬೇಡ ಬಿಟ್ಬಿಡು, ಇಷ್ಟೊಂದೆಲ್ಲ ಇದ್ ಮಾಡ್ಬೇಡ ಅವ್ರಿಗೆ ಅಂತ ಅವ್ರ ಬಾಯಿಂದಾನೆ ಬರುತ್ತೆ. ನನ್ನೇನು ಬಿಟ್ಬಿಡಿ, ನನಗೇನು ನಿಮ್ಮ ಮನೆಯವ್ರಿಗೆ ಹೇಳ್ತೀನಿ ನಾನು ಅಂತ ನಾನು ಹೇಳ್ತೀನಿ, ನಿಮ್ಮ ಮನೆಯವ್ರಿಗೆ ಹೇಳ್ತೀನಿ. ಅಲ್ಲ ಇಲ್ಲ, ನಮ್ಮ ಮನೆಯವ್ರಿಗೆ ಬಂದ್ರೆ ನಮ್ಮ ಮನೆಯವ್ರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ, ಇಲ್ಲೇ ಬಿಟ್ಬಿಡಿ ಅಂತ ಆ ವ್ಯಕ್ತಿ ಹೇಳ್ತಾರೆ, ಆ ಲೇಡಿ. ಅರ್ಥ ಆಯ್ತಾ? ಇದು ಸರ್ ದುಡ್ಡಿಗೆ ಬ್ಲಾಕ್ ಮೇಲ್ ಅಂತ ಅಂದ್ರೆ ಅವ್ರು ವಿಡಿಯೋ ವಿಡಿಯೋ ಫೋಟೋ ಇಕ್ಕೊಂಡಿದ್ದಾರೆ ಅಂದ್ರೆ ನಮ್ಗೆ ಬೇರೆ ವರ್ಡ್ ನನಗೆ ಅದೇ ಗೊತ್ತಿರೋದು. ಬೇರೆ ಹನಿ ಟ್ರ್ಯಾಪ್ ಅಂದ್ರೆ ವಿಡಿಯೋ ಫೋಟೋ ಇಕ್ಕೊಂಡದೇ ಅಲ್ವಾ ಸರ್ ಹನಿ ಟ್ರ್ಯಾಪ್? ನನ್ಗೆ ಗೊತ್ತಿರೋದು ನಮಗೂ ಗೊತ್ತಾಗ್ತಿಲ್ಲ, ಅದು ನಮಗೂ ಗೊತ್ತಾಗ್ತಿಲ್ಲ ರೀಸನ್ ಏನು ಅಂತ ನಮಗೂ ಗೊತ್ತಾಗ್ತಿಲ್ಲ. ನಾವು ಹೋಗಿ ಆ ವಿಡಿಯೋ ಪೆನ್ ಡ್ರೈವ್ ತಂದು ತಗೊಂಡ್ಬರ್ತೀವಿ, ಅದು ನಮಗೂ ಗೊತ್ತಿಲ್ಲ ಅದು ಏನ್ ರೀಸನ್ ಅಂತ ನಮಗೂ ಗೊತ್ತಿಲ್ಲ.